ಕೊರೋನಾ ಸೋಂಕಿನಿಂದ ಮೃತಪಟ್ಟ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ರಾಂಪುರ ಶ್ರೀ ಹಾಲಸ್ವಾಮೀಜಿಗಳ ಅಂತ್ಯ ಸಂಸ್ಕಾರವನ್ನ ಮಠದ ಆವರಣದಲ್ಲಿ ನಡೆಸಲಾಯಿತು. ಪಾಸಿಟಿವ್ ಬಂದು ಮೃತಪಟ್ಟ ಹಿನ್ನೆಲೆಯಲ್ಲಿ ಇಂದು ಮಠವನ್ನ ಸಂಪೂರ್ಣ ಸ್ಯಾನಿಟೈಸ್ ಮಾಡಲಾಯಿತು. ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಸ್ವತಃ ಮಠಕ್ಕೆ ಭೇಟಿ ನೀಡಿ ಪರಿಶೀಲನೆ ಸಹ ನಡೆಸಿದರು. ಭಕ್ತರನ್ನ ಸಂತೈಸುವುದು ಅಲ್ಲದೆ ತಾವೇ ಸ್ವತಃ ನಿಂತು ಮಠದ ಆವರಣವನ್ನ ಸ್ಯಾನಿಟೈಸ್ ಕೂಡ ಮಾಡಿದರು. ಅಂತ್ಯ ಸಂಸ್ಕಾರದ ವೇಳೆ ಅಪಾರ ಭಕ್ತರು ಆಗಮಿಸುವ ಸಾಧ್ಯತೆ ಇದ್ದ ಕಾರಣ ಸಾಸ್ವೇಹಳ್ಳಿ ಹಾಗೂ ರಾಂಪುರದಲ್ಲಿ ದಾವಣಗೆರೆ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನು ಕೂಡ ವಿಧಿಸಿತ್ತು. ರಾಂಪುರದ ಬೃಹನ್ಮಠ, ಬಸವಾಪಟ್ಟಣದ ಗವಿಮಠ, ಗುಂಡೇರಿಯ ಶಿಲಾಮಠದ ಪೀಠಾಧ್ಯಕ್ಷರು ಕೂಡ ಆಗಿದ್ದರು. ರಾಂಪುರದಲ್ಲಿ ರಥೋತ್ಸವ, ಬಸವಾಪಟ್ಟಣದಲ್ಲಿ ಮುಳ್ಳುಗದ್ದಿಗೆ ಮುಂತಾದ ಧಾರ್ಮಿಕ ಆಚರಣೆಗಳಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುತ್ತಿದ್ದರು. ಯಾತ್ರೆ ನಿವಾಸ ಅಂತ ಹಾಲ ಸ್ವಾಮೀಜಿಗಳ ಅಗಲಿಕೆಯಿಂದ ನಾಡಿನ ಭಕ್ತ ಸಮೂಹಕ್ಕೆ ಆಘಾತವಾಗಿದೆ, ದಿಗ್ಭ್ರಮೆಯಾಗಿದೆ. ಕಳೆದ ಒಂದು ವಾರದಿಂದ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ನಿನ್ನೆ ಸಂಜೆ 4:05 ಗಂಟೆಗೆ ಸುದ್ದಿಯನ್ನು ಕೇಳಿ ಬಹುಶಃ ನನಗೆ ದಿಗ್ಭ್ರಮೆ ಆಯಿತು. ನನಗಷ್ಟೇ ಅಲ್ಲ, ಜಾತ್ಯಾತೀತ ಮಠ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಶ್ರೀಮಠದ ಪೀಠಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿ ಹೊನ್ನಾಳಿ ತಾಲೂಕು ರಾಂಪುರ ಮತ್ತು ಬಸಪಟ್ಟಣ ಗವಿಮಠ ಗುಂಡೇರಿ ಶಿಲಾಮಠ ಮೂರು ಮಠಗಳ ಪೀಠಾಧ್ಯಕ್ಷರಾಗಿ ವಿಶೇಷವಾಗಿ ಧರ್ಮದ ಜೊತೆಗೆ ಜನರಲ್ಲಿ ಸಾಮಾಜಿಕ ಕಳಕಳಿ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸತಕ್ಕಂತ ಕೆಲಸವನ್ನು ಶ್ರೀಗಳು ಮಾಡ್ತಾ ಇದ್ದರು. ಶ್ರೀಗಳು ಕೇವಲ ನಮ್ಮ ಹೊನ್ನಾಳಿ ನ್ಯಾಮತಿ ತಾಲೂಕಷ್ಟೇ ಅಲ್ಲ, ಅನೇಕ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಅತಿ ಹೆಚ್ಚಿನ ದೇವಸ್ಥಾನಗಳಿಗೆ ಶಿಲಾನ್ಯಾಸ ಮತ್ತು ಕಳಸಾರೋಹಣ ಮಾಡಿದಂಥ ಕೀರ್ತಿ ಪರಮ ಪೂಜ್ಯರಿಗೆ ಸಲ್ಲುತ್ತದೆ. ಶ್ರೀಗಳು ಸದಾ ಭಕ್ತರಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಬಸವಪಟ್ಟಣ ಗವಿಮಠದಲ್ಲಿ ಇಷ್ಟಲಿಂಗ ಪೂಜೆ ಅನುಷ್ಠಾನ 21 ದಿವಸಗಳ ಪೂಜೆ ಮಾಡ್ತಿದ್ರು. ಮತ್ತು ವಿಶೇಷವಾಗಿ ಬಸವಪಟ್ಟಣದಲ್ಲಿ ಮುಳ್ಳುಗದ್ದಿಗೆ ಉತ್ಸವ, ಆ ಮುಳ್ಳು ಬಹುಶಃ ಅದು ಪವಾಡ, ಶ್ರೀ ಪವಾಡ ಪುರುಷರು. ಆ ಮುಳ್ಳು ಎಷ್ಟು ಬೇರೆಯವ್ರನ್ನ ಮುಟ್ಟಿದ್ರೆ ಚುಚ್ಚುತ್ತೆ, ಶ್ರೀಗಳು ಅದರ ಮೇಲೆ ಕುಳಿತು ವಿಶೇಷ ಮುಳ್ಳುಗದ್ದಿಗೆ ಉತ್ಸವವನ್ನು ಮಾಡ್ತಾಯಿದ್ರು. ಇಂಥ ಗುರುಗಳನ್ನು ನಾವು ಕಳೆದುಕೊಂಡು ಇವತ್ತು ಭಕ್ತರು ಅನಾಥರಾಗಿದ್ದೀವಿ. ಗುರುಗಳು ಬಹುಶಃ ನಮ್ಮ ಮಧ್ಯೆ ಇದ್ದಾರಂತ ನಾವೆಲ್ಲ ಭಾವಿಸಿದ್ವಿ. ಭಕ್ತ ಅರುಂದ ಇನ್ನೂ 14 ದಿವಸಗಳ ಕಾಲ ಈ ಏರಿಯಾ ಸೀಲ್ ಡೌನ್ ಮಾಡಿದೆ. ನಿನ್ನೆ ದಿವಸ ಸುದ್ದಿ ಗೊತ್ತಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಇರ್ತಕ್ಕಂಥ ವಿಷಯವನ್ನು ಮನವರಿಕೆ ಮಾಡಿದಾಗ ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳು ಅವರಿಗೆ ದಿಗ್ಭ್ರಮೆ ಆಯಿತು. ಶ್ರೀಮಠದ ಬಗ್ಗೆ ಅಪಾರವಾದ ಭಕ್ತಿಯನ್ನು ಹೊಂದಿದ್ದಂಥ ಯಡಿಯೂರಪ್ಪನವ್ರ ಕುಟುಂಬ
ಇಡೀ ಕುಟುಂಬ ಅವರ ಸುದ್ದಿ ಸಾಕಷ್ಟು ನೋವುಂಟಾಯಿತು.